ಇನ್ನು ಸೆಂಟ್ರಲ್ ಜೈಲ್ನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ವಿಚಾರ. ಎಜಿ ಆನಂದ ರೆಡ್ಡಿ, ಡಿಐಜಿ ಸೋಮಶೇಖರ್ ತನಿಖೆ ನಡೆಸುತ್ತಾರೆ. ದರ್ಶನ್ ಹಾಗೂ ರೌಡಿ ನಾಗನ ಬಾರಕ್ಕೆ ತೆರಳಿ ವಿಚಾರಣೆ ನಡೆಸಿ ಸಿಗರೇಟ್ ಹೇಗೆ ಸಿಕ್ತು, ಕುರ್ಚಿ ಕಾಫಿ ವ್ಯವಸ್ಥೆ ಮಾಡಿದ್ ಯಾರು, ಸಿಗರೇಟ್ ಬಗ್ಗೆ ದರ್ಶನ್ ಮ್ಯಾನೇಜರ್ ನಾಗರಾಜು ಬಾಯ್ಬಿಟ್ಟಿಲ್ವಂತೆ. ವಿಡಿಯೋ ಕಾಲ್ ಮಾಡಿದ ರೌಡಿ ಶೀಟರ್ ಧರ್ಮನ ವಿಚಾರಣೆ ಕೂಡ ನಡೆದಿತ್ತು. ಏನೇನು ನಡೀಬಾರ್ದೋ ಅವೆಲ್ಲವೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ನಡೆದು. ಹೊರಗಡೆ ಇದ್ದ ಜನಕ್ಕೆ ಚಾಲೆಂಜಿಂಗ್ ಸ್ಟಾರ್ ಕನ್ನಡದ ಸ್ಟಾರ್ ನಟ ಜೈಲು ಸೇರಿ ಏನ್ ಪಡಬಾರದ ಪಾಡು ಪಡ್ತಿದಾರೋ ಅಂತ. ಆದ್ರೆ ಒಳಗಡೆ ನೋಡಿದ್ರೆ ಎಲ್ಲವೂ ಬಹಳ ಸುಲಭವಾಗಿ ಕೈದಿಗಳ ಕೈಗೆ ಸಿಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ದರ್ಶನ್ ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ಗು, ಆರಾಮಾಗಿ ಚೇರಲ್ಲಿ ಕೂತು ಹರಟೆ ಹೊಡಿತಾ ಇರುವಂತ ದೃಶ್ಯ. ಮತ್ತೊಂದು ಕಡೆ ಜೈಲಿನ ಒಳಗಡೆ ಮೊಬೈಲು ವಿಡಿಯೋ ಕಾಲು ಬೇಕಾದವರಿಗೆ ಕಾಲ್ ಮಾಡಿಕೊಂಡು ಆರಾಮಾಗಿದ್ದಾರೆ. ಅದೇ ಜೈಲಿನ ಹೊರಗಡೆ ಇರೋ ಏರಿಯಾಗಳಲ್ಲಿ ಮನೆ ಮಾಡ್ಕೊಂಡಿರೋರು ನೆಟ್ವರ್ಕ್ ಸಿಗ್ತಾ ಇಲ್ಲ, ಒಂದು ಕಾಲ್ ಮಾಡಬೇಕು ಅಂದ್ರೂ ಪರದಾಡಬೇಕು, ಜಾಮರ್ ಹಾಕಿರ್ತಾರೆ, ನೆಟ್ವರ್ಕ್ ಇರೋದಿಲ್ಲ ಅಂತ ಪರದಾಡ್ತಾ ಇದ್ದಾರೆ. ಆದ್ರೆ ಜೈಲಿನ ಒಳಗಡೆ ಪರಿಸ್ಥಿತಿ ಹೀಗಿದೆ. ಇದು ಇಡೀ ರಾಜ್ಯದಾದ್ಯಂತ ಜನರನ್ನ ಶಾಕ್ಗೆ ತಳ್ಳಿದೆ. ಜೈಲಿನ ಒಳಗಡೆ ಇಷ್ಟೊಂದು ರಾಜಾತಿಥ್ಯವ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗತ್ತೆ ಅಂತ ಅಂದ್ರೆ ಜೈಲು ಜೈಲಾಗುಡುದು. ಎಸ್, ಆದ್ರೆ ಬ್ಯಾರಕ್ ಅನ್ನ ಹುಡುಕಲಾಯ್ತು, ಘಟನೆ ನಡೀತಾ ಇದ್ದಂತೆ. ಬ್ಯಾರಕ್ ಪೂರ್ತಿ ಹುಡುಕಾಡಿದ್ರು ಕೂಡ ಮೊಬೈಲ್ಗಳು ಸಿಕ್ಕಿಲ್ಲ. ಏನ್ ವಿಡಿಯೋ ಕಾಲ್ ಮಾಡಿದ್ದಾರೆ ಅನ್ನುವಂಥದ್ದು ಅಲ್ಲಿ ಜಗಜ್ಜಾಹಿರಾಗಿದೆ. ಆದ್ರೆ ಹುಡುಕಿದ್ರೆ ಮೊಬೈಲ್ ಸಿಕ್ಕಿಲ್ಲ. ಮೊಬೈಲ್ ಕುಟ್ಟಿ ಟಾಯ್ಲೆಟ್ಗೆ ಬಿಸಾಡಿರುವ ಶಂಕೆ ಇದೆ. ಸತ್ಯ, ದರ್ಶನ್ಗೆ ಸಿಗರೇಟ್ ಸಪ್ಲೈ ಮಾಡಿರೋದು ಬೆಳಕಿಗೆ ಬರ್ತಾ ಇದೆ. ನಿಗೂಢವಾಗಿದ್ದ ಫೋಟೋಗಳ ಒಂದೊಂದೇ ರಹಸ್ಯಗಳ ಬಯಲಾಗ್ತಾ ಇದೆ. ಕೈದಿಗಳು ಕ್ರಿಕೆಟ್ ಆಡ್ತಿದ್ದನ್ನ ದರ್ಶನ್ ನೋಡ್ತಿದ್ರು. ಕ್ರಿಕೆಟ್ ನೋಡಿ ಎಂಜಾಯ್ ಮಾಡ್ತಾ ಇದ್ದ ದರ್ಶನ್ ಮತ್ತು ರೌಡಿನಾಗ. ದರ್ಶನ್ ಕ್ರಿಕೆಟ್ ನೋಡ್ತಾ ಇದ್ದಂತಹ ಫೋಟೋವನ್ನ ತೆಗೆದದ್ದು ಮತ್ತೋರ್ವ ಕೈ. ದರ್ಶನ್ ಕ್ರಿಕೆಟ್ ನೋಡ್ತಾ ಇದ್ದದ್ದನ್ನ ಕಿಟಕಿಯಿಂದ ಫೋಟೋ ತೆಗೆದು ಅದೆಲ್ಲವೂ ಕೂಡ ಒಂದೊಂದು ರಹಸ್ಯಗಳಿಗೆ ಹೊರಬರ್ತಾ ಇದೆ. ಶಿಸ್ತು ಕ್ರಮದ ವರದಿ ಗೃಹ ಇಲಾಖೆ ಕಾರ್ಯದರ್ಶಿಗೆ ಸಲ್ಲಿಕೆಯಾಗಿದೆ. ಏನೇನು ನಡೀತು, ಹಾಗಿದ್ರೆ ಏನೇನು ಈಗ ರಹಸ್ಯ ಹೊರಬರ್ತಾ ಇದೆ, ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಈಗ ಸಂಪರ್ಕದಲ್ಲಿದ್ದಾರೆ ಚೇತನ್. ಕಳೆದೆರಡು ದಿನಗಳಿಂದ ಹೊರಬರ್ತಾ ಇರುವಂತಹ ಫೋಟೋ ವಿಡಿಯೋಗಳು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಜೈಲ ಅದು ನಿಜಕ್ಕೂ ಅನ್ನುವಂಥ ದೊಡ್ಡ ಪ್ರಶ್ನೆ ಕಾಡುತ್ತೆ. ಜೊತೆಗೆ ಜೈಲಿನ ವ್ಯವಸ್ಥೆಯ ಬಗ್ಗೆ, ಜೈಲ್ ಅಧಿಕಾರಿಗಳ ನಿರ್ವಹಣೆಯ ಬಗ್ಗೆ ಪ್ರಶ್ನೆಗಳಿಗೆ ಎದ್ದೇಳ್ತಾ ಇದೆ. ಆದರೆ ಹುಡುಕಾಡಿದ್ರಲ್ಲಿ ಏನು ಸಿಗ್ತಾ ಇಲ್ವಾ ಅಂದರೆ, ಏನು ಕುರುಹನ್ನ ಉಳಿಸಿಲ್ವಾ ಅಲ್ಲೂ ಕೂಡ ಅಲ್ಲಿ ಜೈಲ್ ಅಧಿಕಾರಿಗಳು, ಜೈಲು ಸಿಬ್ಬಂದಿಗಳು ಶಾಮೀಲಾಗಿದ್ದಾರಾ ಇವರಿಗೆ ಸಹಾಯ ಮಾಡೋದ್ರಲ್ಲಿ? ಈಗ ಹುಡುಕಾಡ್ದಾಗ ಏನು ಲಭ್ಯ ಆಗಿದೆ, ಏನೇನು ಶಂಕೆ ವ್ಯಕ್ತ ಆಗ್ತಾ ಇದೆ? ಪ್ರತಿಮಾ, ಇವಾಗ ಆಲ್ರೆಡಿ ಏನು ಭಾನುವಾರ ಮಧ್ಯಾಹ್ನ ಒಂದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಒಂದು ಸುದ್ದಿಯನ್ನು ಬ್ರೇಕ್ ಮಾಡುತ್ತೆ. ಅಲ್ಲಿ ಒಂದು ಫೋಟೋವನ್ನು ಒಂದು ಬ್ರೇಕ್ ಮಾಡುವಂಥದ್ದು ಇದಾಗ್ತಿದ್ದಂತೆ ಅಲ್ಲಿ ಎಲ್ಲ ಕೈದಿಗಳು ಕೂಡ ಎಚ್ಚೆತ್ಕೊಂಡಿರುವಂಥದ್ದು ಮತ್ತು ಜೈಲಧಿಕಾರಿಗಳು ಕೂಡ ಎಚ್ಚೆತ್ಕೊಂಡಿರುವಂಥದ್ದು. ಇಮ್ಮಿಡಿಯೇಟ್ಲಿ ಒಂದು ಸೂಚನೆಯ ಮೇರೆಗೆ ಎಎಜಿ ಆನಂದ್ ರೆಡ್ಡಿ ಮತ್ತು ಡಿಎಜಿ ಸೋಮಶೇಖರ್ ಇಂಟರ್ನಲ್ ತನಿಖೆಯನ್ನು ಮಾಡ್ತಾರೆ. ಇಡೀ ಜೈಲಲ್ಲಿ ವಿಚಾರಣೆ ದಿನ ಕೈದಿಗಳ ಬ್ಯಾರಕ್ ಏನಿದೆ ಅದರಲ್ಲೂ ಕೂಡ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಇರುವಂತಹ ಬ್ಯಾರಕ್ಗಳನ್ನು ಕಂಪ್ಲೀಟಾಗಿ ಪರಿಶೀಲನೆಯನ್ನು ಮಾಡ್ತಾರೆ. ಮತ್ತು ನಟ ದರ್ಶನ್ನು ಕೂಡ ಅಲ್ಲಿ ಪ್ರಾಥಮಿಕವಾಗಿ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ನಿನಗೆ ಸಿಗರೇಟ್ ಯಾರು ಕೊಟ್ಟಿದ್ದು ಮತ್ತು ಆ ರೀತಿ ಚೇರನ್ನು ಹಾಕಿ ಕೊಟ್ಟಿದ್ಯಾರು, ಹೀಗೆ ನಾನಾ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತು ದರ್ಶನ್ ಮ್ಯಾನೇಜರ್ ನಾಗರಾಜ್ ಅಲಿಯಸ್ ನಾಗ ಏನಿದ್ದಾನೆ ಆತನನ್ನು ಕೂಡ ಅಲ್ಲಿನ ಜೈಲರ್ಗಳು, ಜೈಲಿನ ಸಿಬ್ಬಂದಿಗಳು ಒಂದು ಪ್ರಶ್ನೆಗಳನ್ನು ಮಾಡುವಂಥದ್ದು. ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಉತ್ತರವನ್ನು ಕೊಡೋದಿಲ್ಲ. ಸದ್ಯಕ್ಕೆ ಸಿಗರೇಟ್ ಸಪ್ಲೈ ಆಗಿರೋದು ಕನ್ಫರ್ಮ್ ಆಗುತ್ತೆ. ಯಾರು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಇವಾಗ ಹೋಮ್ ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿಗೆ ಒಂದಷ್ಟು ವರದಿಯನ್ನು, ಆಂತರಿಕ ವರದಿಯನ್ನು ಕೂಡ ಜೈಲು ಸಿಬ್ಬಂದಿಗಳು ಸಲ್ಲಿಸಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಆ ಫೋಟೋ ಯಾವಾಗಿನ ಸಂದರ್ಭದ್ದು ಏನು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಅದು ಇದೇ ತಿಂಗಳ 22ನೇ ತಾರೀಕು ತೆಗೆದಿರುವಂತಹ ಒಂದು ಫೋಟೋ ಆಗಿರುತ್ತೆ. ಅಲ್ಲಿ ನಟ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗ, ನಾಗರಾಜು, ಕುಳ್ಳಾಸೀನ ಇವರೆಲ್ಲರೂ ಕೂಡ ಮ್ಯಾಚನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಅಂದರೆ ಅಲ್ಲಿ ಸಜಾಬಂದಿಗಳು ಒಂದು ಕ್ರಿಕೆಟ್ ಆಡ್ತಾ ಇರ್ತಾರೆ, ಆ ಒಂದು ಕ್ರಿಕೆಟನ್ನು ನೋಡಿಕೊಂಡು ಇವರು ಎಂಜಾಯ್ ಮಾಡುವಂತಹ ವೇಳೆ ಬೇರೆ ಬ್ಯಾರಕ್ನಿಂದ ಒಬ್ಬ ಕೈದಿ, ಸಹ ಕೈದಿ ವೇಲು ಅನ್ನೋ ಈ ಫೋಟೋವನ್ನು ತೆಗೆದಿರೋವಂಥದ್ದು. ಮತ್ತು ಆ ಒಂದು ಮೊಬೈಲ್ಗೋಸ್ಕರ, ಅಂದರೆ ಧರ್ಮ ರೌಡಿ ಶೀಟರ್ ಧರ್ಮ ಒಂದು ಆತನ ಮಗ ಸತ್ಯ ಏನಿದ್ದಾನೆ ಅವನಿಗೆ ವಿಡಿಯೋ ಕಾಲ್ ಮಾಡಿ ಒಂದು ದರ್ಶನನ್ನು ಮಾತಾಡಿಸ್ತಾನೆ, ಹೀಗಾಗಿ ಆ ಫೋನ್ಗೋಸ್ಕರನು ಕೂಡ ಪೊಲೀಸರು ಹುಡುಕಾಟವನ್ನು ನಡೆಸ್ತಿರುವಂಥದ್ದು. ಅಂದರೆ ಐ ಮೀನ್ ಬಂಧಿಕನ ಸಿಬ್ಬಂದಿ ಹುಡುಕಾಟವನ್ನು ನಡೆಸ್ತಿರುವಂಥದ್ದು. ಆ ಮೊಬೈಲನ್ನು ಕುಟ್ಟಿ ಟಾಯ್ಲೆಟ್ಗೆ ಎಸ್ತಿರುವಂತಹ ಒಂದು ಶಂಕೆ ಕೂಡ ವ್ಯಕ್ತ ಆಗಿರುವಂಥದ್ದು. ಈ ಎಲ್ಲ ಆಂತರಿಕ ವರದಿಯನ್ನು
ಗೃಹ ಇಲಾಖೆಯ ಸೆಕ್ರೆಟರಿಗೂ ಕೂಡ ಅಲ್ಲಿನ ಅಧಿಕಾರಿಗಳು ಕಳಿಸ್ಕೊಟ್ಟಿರುವಂತದ್ದು ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ಚೇತನ್, ತಮ್ಮೆಲ್ಲ ಮಾಹಿತಿಗೆ. ಎರಡು ದಿನದ ಹಿಂದೆ ಒಂದ್ಸಲ ಸಿಸಿಬಿ ಪೊಲೀಸರು ಬಂದು ರೇಡ್ ಮಾಡಿದ್ರು, ಆಗ್ಲೂ ಕೂಡ ಏನು ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಏನು ಸಿಗದೆ ಹೋದ್ರು ವಶಕ್ಕೆ ಪಡೆದು ಬಾಯಿ ಬಿಡಿಸ್ತಾರೆ ಅಂತ ಅನ್ಸುತ್ತೆ ನೋಡ್ತಾ. ಎಸ್, ಇನ್ನು ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಇನ್ನು ಜೈಲಲ್ಲಿ ಸಿಕ್ಕಿರುವಂತಹ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂರು FIR ದಾಖಲಾಗಿದೆ. ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.